ಸುಬನೇನೆ ಜನಂದೆ ಶತ್ರುಳು ಸಂಹಾರಣೆ ಸರ್ವಗ್ರಹದೋಷನಾಶಿನಿ ಸರ್ವಕಾರ್ಯಫಲಕಾರಣಿ ಸರ್ವಕಾಲ ರಕ್ಷಣೆ ಓಂ ಮಿರಿಂ ಕ್ಲಿಂ ಪಟ್ ಸ್ವಾಹಿ ಮಿರಿಂ ಕ್ಲಿಂ ಚಾಮುಂಡೆ ಜ್ವಾಲ ಜ್ವಾಲ ಪ್ರಜ್ವಾಲ ಪ್ರಜ್ವಾಲ ಕ್ಲಿಂ ಮಿರಿಂ ಹೈ ಓಂ ಪಟ್ ಸ್ವಾಹ. ನಮಸ್ಕಾರ ವೀಕ್ಷಕರೇ. ಸೊ ರಾಘವೇಂದ್ರ ಅವರು, ಈಗ ದೇವಸ್ಥಾನಕ್ಕೆ ಸಾಕಷ್ಟು ಜನ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕೆಲವು ವ್ಯಕ್ತಿಗಳನ್ನ ನಾವು 2 ನಿಮಿಷದ ಹಿಂದೆ ನಾವು ಮಾತಾಡಿಸ್ತಾ ಇದ್ದಾಗ ಅವ್ರು ನಾರ್ಮಲ್ ಆಗೇ ಇರ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ. ಆಮೇಲೆ ನೀವು ಅವ್ರಿಗೇನು ಸಮಸ್ಯೆ ಆಗೈತೆ ಅವ್ರಿಗೆ ನೀವು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನೀವು ಅವ್ರ ಮೇಲೇ ಅವರಲ್ಲಿ ಏನೋ ಆಗಿದೆ ಅದನ್ನು ನೋಡಿಸೋ ಥರದ್ದೊಂದು ಇದು ಮಾಡ್ತಾ ಇದ್ದೀರಾ. ಮತ್ತು ಅವ್ರಿಗೆ ಬೇಕಾಗಿರೋ ದೇವರೋ ಇಲ್ಲಾಂದ್ರೆ ಅವರಲ್ಲಿರೋ ಸಮಸ್ಯೆ ನೆಗೆಟಿವ್ಗಳಾಗ್ಬೋದು, ಆತ್ಮಗಳಾಗ್ಬೋದು, ಇಲ್ಲ ದೈವದ ಶಕ್ತಿಗಳಾಗ್ಬೋದು, ಅವ್ರ ಮೇಲೆ ಆಹ್ವಾನ ಮಾಡಿಸ್ಕೊಳೋದು ಮತ್ತು ಅವ್ರ ಮೇಲೆ ಅದನ್ನು ಬರೆಸಿ ಅವ್ರ ಮುಖಾಂತರನೇ ಕೇಳಿಸ್ತೀರ, ಬಾಯಿ ಬಿಡಿಸ್ತೀರ ಅದನ್ನು ಅವ್ರು ಹೇಳ್ತಾರೆ. ಸೊ ಈ ಥರದ್ದು ಹಿಂಗಿ ಅಂತ ಅವರೇ ಹೇಳ್ತಾ ಇರೋದು ಅವ್ರದ್ದೇ ಸಮಸ್ಯೆ, ಬಟ್ ಅವ್ರ ಕೈಯಲ್ಲಿ ಗೊತ್ತಾಗದೆ ನಿಮ್ಮ ಹತ್ರಕ್ಕೆ ಬಂದಾಗ ಅದನ್ನು ಅವ್ರ ಸಮಸ್ಯೆನ ಅವರೇ ಹೇಳುತ್ತಾರೆ. ಸೊ ಅವು ಒಂದಷ್ಟು ವಿಚಾರಗಳು ನಾವು ನೋಡಿರೋದು. ಯಾವ ಥರ ಅದನ್ನು ಹೇಳಿಸೋ ಒಂದು ರೀತಿ ನಿಮ್ಮದು? ಅಂದರೆ ಈಗ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಅದೊಂದು ದೈವ ಪ್ರೇರಣೆ, ದೈವ ಆಶೀರ್ವಾದ ಅಂತ ಹೇಳ್ತೀವಿ. ಎಲ್ಲರ ಕೈಯಲ್ಲೂ ಆ ರೀತಿ ಮಾಡೋದಕ್ಕಾಗಲ್ಲ. ಆ ತಾಯಿ ಅನುಗ್ರಹ, ತಾಯಿ ಆಶೀರ್ವಾದ ಕೊಟ್ಟರೇ ಒಂದು ಆಶೀರ್ವಾದ ಆಗೋದು. ಆಮೇಲೆ ಇಲ್ಲಿ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈಗ ನೀವು ನಾವು ಸುಮಾರು ಕಡೆ ಹೋಗಿರ್ತೀವಿ, ಜೊತೆಯಲ್ಲೆಲ್ಲ ನೋಡಿರ್ತೀವಿ, ನೀವೇ ಅವ್ರ ಜೊತೆಯಲ್ಲಿ ನಾವು ಇಲ್ಲೇನ ಅವ್ರ ಮನೆ ಒಳಗಡೆ ಬೇರೆ ಕೆಲಸ ನಾನು ಮಾಡ್ತಾಯಿದ್ರೆ ನೀವು ಅವ್ರು ಕೂತ್ಕೊಂಡು 1 ಅವರ್ ಮಾತಾಡಿರ್ತೀರಿ. ಹೌದು. ಅವಾಗ ನೀವು ನನಗೆ ಮಾತಾಡಿಸ್ದಾಗಿಲ್ಲ, ಅವರು ಒಳ್ಳೆ ವ್ಯಕ್ತಿ ಹಂಗೆ ಹಿಂಗೆ, ಅವ್ರದ್ದೇನು ಸಮಸ್ಯೆ ಇಲ್ಲ ನನಗೆ ಅನ್ಸಿದ ಪ್ರಕಾರ ನೀವು ಹೇಳಿರ್ತೀರಿ, ಸರಿ ಅಂದ್ಬಿಟ್ಟು ನಾವು ಅವ್ರನ್ನ ಚೆಕ್ ಮಾಡಿದಾಗೇ ಗೊತ್ತಾಗ್ತದೆ, ಅವಾಗ ನೀವೇ ಬೆಚ್ಚಿ ಬಿದ್ದಿರ್ತೀರಿ. ಹೊಸ ವಿಚಾರ ಹೇಳ್ತಾರೆ, ಹೊಸ ವಿಚಾರ ಐತೆ, ಇವರು ಅಲ್ಲಿ ಮೈಯಲ್ಲೇನು ಈ ಥರ ಐತೆ ಅಂತೇಳಿ. ಆಮೇಲೆ ಇಲ್ಲಿ ಕೆಲವರು ಒಬ್ಬರು, ಅವ್ರು ನಮಗೇನು ಇಲ್ಲ ಸಮಸ್ಯೆ, ನಮ್ಮದು ಆಲ್ಮೋಸ್ಟು ಅಂದರೆ ಈಗ ಎಲ್ಲ ಕಾಮನ್ನು, ಎಲ್ಲರದ್ದು ಏನು ಸಮಸ್ಯೆ ಐತೆ, ನಾನು ದುಡ್ಡು ಕಾಸು ತೊಂದರೆ ಆರ್ಥಿಕವಾಗಿ ಆಲ್ಮೋಸ್ಟ್ ಎಲ್ಲರದ್ದು ಇದ್ದೇ ಇರ್ತದೆ. ಇದು ಆರ್ಥಿಕವಾಗಿರೋಂಥ ಸಮಸ್ಯೆಗಳೇ ಇದು, ದುಡ್ಡು ಕಾಸು ತೊಂದರೆ ಇಲ್ಲ, ಕೆಲವು ನಮ್ಮ ಕೆಲಸಗಳಾಗ್ತಾ ಇಲ್ಲ, ಕೆಲಸಕ್ಕೆ ಹೋದರೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಅಂತೇಳಿ ಒಬ್ಬರು ನಮಗೆ ಕ್ಲೈಂಟ್ ಬಂದಿದ್ದು. ಅವರೇನಾಯಿತು, ಮೊದಲು ಬಂದಿದ್ದಾರೆ ಕೇಳ್ಕೊಂಡೋದ್ರು, ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ರ ಫ್ರೆಂಡನ್ನು ಕರ್ಕೊಂಬಂದಿದ್ದಾರೆ ಜೊತೆಯಲ್ಲಿ. ಅವ್ರ ಮೂವರಿಗೆ ಇದಾದಮೇಲೆ ಸರಿ ಅಂದ್ಬಿಟ್ಟು ನಾನು ಒಂದು ಮಂತ್ರಗಳಲ್ಲಿ ಕೆಲವು ಹಾಕ್ಬೇಕಾದ್ರೆ ಏನಾಗ್ತದೆ ಅಂತಂದರೆ, ನಮ್ಮ ಆತ್ಮ ಐತಲ್ಲ, ಈ ಆತ್ಮನ ಜಾಗೃತಿ ಮಾಡಬೇಕು ಅಂತ ಹೇಳ್ತೀವಿ. ಕೆಲವೆಲ್ಲ ಹೇಳ್ತಾರಲ್ಲ, ಮೆಡಿಟೇಷನ್ ಮಾಡಿ, ಅವು ಮಾಡಿ, ಕೆಲವೆಲ್ಲ ಹೇಳ್ತಾ ಇರ್ತಾರೆ ಕೆಲವು. ಆಮೇಲೆ ಧ್ಯಾನ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವು ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ಥರ ಧ್ಯಾನ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲ ಇದಕ್ಕೂ ಕೆಲವು ವಿಚಾರಗಳು ಅವರೇ ಧ್ಯಾನ ಮಾಡಬೇಕಾದ್ರೆ ಅವ್ರಿಗೆ ಅದು ಕನ್ಸಂಟ್ರೇಷನ್ನೇ ಬರಲ್ಲ, ಮಾಡಿಸ್ಬೇಕು ಅನ್ನೋದು ಇಲ್ಲ. ಕೆಲವರು ಮಾಡ್ತಾನೇ ಇರ್ತಾರೆ, ಅದ್ರ ಫಲನೆ ಸಿಕ್ಕಿರಲ್ಲ. ಕೆಲವರು ಸುಮ್ಮನೆ ಮಾಡ್ತಾರೆ, ಮಾಡ್ತಾನೇ ಇರ್ತಾರೆ, ಕೇಳಿದ್ರೆ 24 ಗಂಟೆನೂ ಮಾಡ್ತಾನೆ ಇದ್ದೀವಿ ಅಂತಾರೆ. ಮತ್ತೆ ಕೇಳಿದ್ರೆ ಇಲ್ಲ, ನೈಟು 12 ಗಂಟೆಗೆ ಕೂತ್ಕೊಂಡ್ರೆ 4 ಗಂಟೆ ಮಾಡ್ತಾನೆ ಇದ್ದೀವಿ, ಮತ್ತೆ ಫಲ ಏನು ಇಲ್ಲ, ಸುಮ್ಮನೆ ಕಾಲಿಗೆ ಮಾಡ್ತಾನೇ ಇದ್ದೀವಿ ಅಂತಾರೆ. ಈ ರೀತಿ ಇದ್ದಾಗ ಕೆಲವು ಏನಾಗ್ತದೆ ಅಂತಂದರೆ, ಕೆಲವು ಸಮಸ್ಯೆಗಳಾಗ್ಬೋದು, ಕೆಲವು ನೆಗೆಟಿವ್ಗಳಾಗ್ಬೋದು, ಅವೆಲ್ಲ ತುಂಬ ಇಲ್ಲಿ ಎಷ್ಟು ಮೃದುವಾಗಿ ಅವೆ ಅಂತ ಅಷ್ಟೇ ಸೂಕ್ಷ್ಮವಾಗೂ ಇರ್ತವೆ ಇಲ್ಲಿ. ಅವನ್ನೆಲ್ಲ ನಾವು ಗಮನಿಸ್ಕೊಬೇಕು ಅಂತಂದರೆ ನಮಗೂ ತುಂಬ ಅವೆಲ್ಲ ಭಾರಿ ಇದಿರಬೇಕು, ಅನುಭವ ಜಾಸ್ತಿ ಇರಬೇಕು ಇಲ್ಲಿ. ಆಮೇಲೆ ಇಲ್ಲಿ ನಾನು ಅವ್ರದ್ದೆಲ್ಲ ಗಮನಿಸಿ ನೋಡಿದಾಗ, ಆಮೇಲೆ ಮತ್ತು ಮಂತ್ರಗಳು ಹಾಕ್ತಿದ್ವಲ್ಲ, ನಮ್ಮದೇನು ಪವರ್ ಅಂತಂದರೆ, ನಾವು ಕೂತ್ಕೊಂಡು ಒಂದು ಮಂತ್ರ ಹಾಕ್ತಾಯಿದ್ರೆ ಅದ್ರದ್ದು ಹೊಟ್ಟೆ ಒಳಗಡೆ ಆ ಆತ್ಮಗೆ ಹೋಗಿ ಅದ್ರ ಪವರ್ ಕೊಡಬೇಕು. ಅವಾಗ ಅದು ಯಾವಾಗ ಕೊಟ್ಟು ಪೂರ್ತಿ ಕದಲಿಸ್ದಾಗ ಎಲ್ಲ ಅವಾಗ ಒಂದೊಂದೇ ಈಚೆಗೆ ಬರೋದು ನೋಡು. ಅವಾಗ ಅವ್ರ ಸಮಸ್ಯೆ ಏನಾಯಿತು ಅಂತೇಳಿ ಅವಾಗ ಬರೋದು. ಅವ್ರ ಸಮಸ್ಯೆ ಇತ್ತು ಇನ್ನೊಬ್ಬರದು, ಇವ್ರು ಕೂತಿದ್ರಲ್ಲ, ಇವ್ರು ಹಿಂಗೆ ತುಕ್ತಾವ್ರಿ, ಬಾಡಿ ಶೇಕ್ ಆತೈತೆ, ಇವ್ರಿಗೆ ಸಮಸ್ಯೆ ಐತೆ, ನಿನಗೇನು ಸಮಸ್ಯೆ ಅಂತ ನೋಡಿದ್ರೆ ಅವ್ರಿಗಿಂತೂ ಹೆಚ್ಚಾಗಿ ಇವ್ರದ್ದೈತಿ ಸಮಸ್ಯೆ. ಓಕೆ, ಈ ಥರ ಸಮಸ್ಯೆಗಳದು. ಆಮೇಲೆ
ಇವರು ಇವಯ್ಯ ಫಸ್ಟ್ ಬಂದಿದ್ದರು, ನಮಗೇನು ಸಮಸ್ಯೆ ಇಲ್ಲ, ಆರ್ಥಿಕವಾಗಿ ತೊಂದರೆ ಅಂತಂದರು. ಮತ್ತು ಅವ್ರದ್ದು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಇವ್ರದ್ದು ಯಾಕೆ ಈ ರೀತಿ ಆಗೈತೆ ಅಂತೇಳಿ ಎಲ್ಲ ನಾವು ಕಂಡಿಡ್ದು ನೋಡಿದ್ರೆ ಕೆಲವು ಕೆಲವು ಹೇಳ್ತೀವಲ್ಲ ನೆಗೆಟಿವ್ಗಳಿರೋ, ಇಲ್ಲ ಆಲ್ಮೋಸ್ಟ್ ಬರೋದೇ ನೆಗೆಟಿವ್ಗಳು. ಅಲ್ಲಿ ಈ ಕೆಲವು ಹೆಂಗೆ ಬರ್ತವೆ ಅಂತಲೂ ಕಂಡಿಡಿಯೋದು ತುಂಬ ಕಷ್ಟ ಇತ್ತು. ಕೆಲವು ಹೆಂಗಾದವೆ ಅಂತಂದರೆ ಯಾರನ ಆತ್ಮಗಳು ತೀರೋಗಿದ್ದಾಗ, ಕೆಲವು ಕೆಲವು ಮನೆ ಒಳಗಡೆನೂ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವು ಮನೆ ಒಳಗಡೆ ಏನಾಗ್ತವೆ, ಮುಳ್ಳಿಗಳು, ನಾಯಿ ಮುಳ್ಳಿಗಳು, ಬೆಕ್ಕು ಮುಳ್ಳಿಗಳು, ಕೆಲವು ಕತ್ತೆವು, ಕೆಲವು ಮಾನವನು, ಹಂದಿವು, ಎಲ್ಲ ಕೆಲವು ಇರ್ತವೆ. ಅದಕ್ಕೆ ಕೆಲವು ನಾವೆಲ್ಲ ಜಾಗನ ಮೊದಲು ಶುದ್ಧಿ ಮಾಡ್ಕೊಬೇಕು, ಇರೋಂಥ ಇದ್ರ ನೋಡ್ಕೊಬೇಕು ಅಂತ ಹೇಳ್ತೀವಿ. ಆ ರೀತಿ ಕೆಲವು ಮನೆಗಳಾಗಿ ಎಫೆಕ್ಟೂ ಇವರ ನಮಗೇನು ಹೇಳ್ತೀವಿ ಅಂತ ಈಗ ಕೆಲವು ಹೇಳ್ತೇವೆ. ಕೆಲವು ಹಿಂದೆ ಕಾಲದಲ್ಲಿ ಹೇಳೋರು, ನಾವು ಎಷ್ಟೇ ಲಾಂಗ್ ಹೋದರೂ, ಎಷ್ಟೇ ದೂರ ಹೋದರೂ ಮನೆಗೆ ಗೂಡಿಗೆ ಬಂದು ಸೇರ್ಕೊಂತೀವಿ. ಆ ಗೂಡು ಕರೆಕ್ಟಾಗಿರಬೇಕು ಅಂತ ಹೇಳೋದು ನಾವು. ಅದು ಚೆನ್ನಾಗಿದ್ದರೆ ನಮಗೆಲ್ಲ ಕೆಲಸಗಳು ಸಪೋರ್ಟ್ ಕೊಡ್ತವೆ. ಅವು ತೊಂದರೆ ಆದಾಗ ನಮಗೆ ಗೊತ್ತಿಲ್ಲದಂಗೆ ಈ ನೆಗೆಟಿವ್ಗಳು ಮೈಯಾಗಿ ಸೇರ್ಕೊಂಡು ಸೇರ್ಕೊಂಡು ಈ ರೀತಿ ಮಾಡ್ತಾಯಿದ್ವು. ಅದನ್ನು ಕಂಡಿಡಿದು ಅವ್ರಿಗೆ ನನ್ನ ಮಂತ್ರ ಆಗ್ತಾಯಿದ್ರೆ ಇವ್ರು ತೂಗ್ತಾ ಅವ್ರು ಹಿಂಗೆ ಶಕ್ ಬರ್ತಾಯಿದ್ರು. ಅವಾಗೆಲ್ಲ ಕಂಡು ನೋಡ್ರಿ, ಈಗ ನೀವು ಅವ್ರು ಯಾವ ರೀತಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ನಾನು, ನೋಡ್ರಿ ನೋಡಿದ್ರಲ್ಲ ನಾನು ನೋಡಿದ್ದೀನಿ. ಹಾಂ, ಅದು ನೋಡ್ರಿ ಅವ್ರು ಎಷ್ಟು ಇದು ಮಾಡ್ತಾ ಇದ್ರು ಅಂದ್ರೆ ನಮಗೆ ಈ ಥರ ಆಯಿತು. ಆ ಥರ ಕಂಡಿಡ್ದು ಕೆಲವು ಕೆಲವು ನೆಗೆಟಿವ್ಗಳು ಪಾಸಿಂಗ್ ಆಗಿಬಿಡ್ತವೆ, ಒಬ್ಬರಿಂದ ಒಬ್ಬರಿಗೆ ಪಾಸಿಂಗ್ ಆಗಿಬಿಡ್ತವೆ. ಅವ್ ನೋಡ್ಕೊಂಡು ಗಮನಿಸ್ಕೊಂಡು ಕ್ಲಿಯರ್ ಮಾಡಿದ್ದಾಯ್ತು. ಸೊ ಏನು ಸಮಸ್ಯೆ ಇತ್ತು ಅವ್ರದ್ದು? ಅದೇ ಈಗ ಹೇಳ್ದವಲ್ಲ, ಮೇಜರ್ ಸಮಸ್ಯೆ ಅವ್ರಿಗಿದ್ದಿದ್ದ ಸಮಸ್ಯೆ ಅದು. ಇವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು? ಇವ್ರಿಗೂ ಟ್ರಾನ್ಸ್ಫರ್ ಅನ್ನೋದಕ್ಕಿಂತ ಮೊದಲೇ ಇವ್ರ ಮನೆ ಒಳಗಡೆನೇ ತೊಂದರೆ ಆಗಿಬಿಟ್ಟಿತ್ತು ಇವ್ರಿಗೆ. ಇವ್ರಿಗೆ ಗೊತ್ತಿಲ್ದಿರೇ ಕೆಲಸಗಳು, ಇವ್ರದ್ದು ಎಲ್ಲಿಗೋದ್ರೂ ಕೆಲಸಗಳಾಗ್ದಿರಾ, ಕೆಲಸಕ್ಕೆ ಅವ್ರಿಗೆ ಬೇರೆ ಕೆಲಸಕ್ಕೆ ಅಲ್ಲಿ ಇಂಟ್ರೆಸ್ಟ್, ಕೆಲಸ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಆಗ್ತಾ ಇರಲಿ ಇವ್ರಿಗೆ. ಆತ್ಮದ ಸಮಸ್ಯೆನ ಇಲ್ಲ ಬೇರೆ ಥರದ್ದು ಏನಾದರೂ? ಅದು ಆತ್ಮ ಸಮಸ್ಯೆನೂ ಅಲ್ಲ ಇದು, ಬೇರೆ ಸಮಸ್ಯೆ ಅಂತಲೂ ಅಲ್ಲ ಇದು. ಇದು ಏನು ಸಮಸ್ಯೆ ಅಂತಂದರೆ ಮನೆ ಒಳಗಡೆ ನೆಗೆಟಿವ್ ಸಮಸ್ಯೆ ಇತ್ತು. ಅರ್ಥ ಆಯ್ತಾ? ಆ ಕೇಳ್ತೀವಲ್ಲ ನಾವು ಕೆಲವು ಜಾಗಗಳಲ್ಲಿ ಹಿಂದೆ ಕಾಲದಲ್ಲಿ ಎಲ್ಲೆಲ್ಲಿ ಏನೇನಾಗಿದೋ ನಮಗೂ ಗೊತ್ತಿರಲ್ಲ. ಕೆಲವನು ಊತ ಹಾಕಿರ್ತಾರೆ, ಕೆಲವನು ಇದು ಮಾಡಿರ್ತಾರೆ. ಈಗ ಪ್ರಪಂಚ ವಿಶಾಲವಾಗಿ ಬರ್ತಾನೆ ಇದೀವಲ್ಲ, ಅಂದರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರಲಿಲ್ಲ, ನೆಗೆಟಿವ್ ಇತ್ತು. ಆ ನೆಗೆಟಿವ್ ಏನಾಗುತ್ತೆ, ಇವ್ರಿಗೆ ಇದಾಗಿತ್ತು, ಬೆಳೆಯಕ್ಕೆ ಬಿಟ್ಟಿರಲಿಲ್ಲ. ಆಮೇಲೆ ಅವ್ರಿಗೆ ಮಂತ್ರ ಆಗ್ತಾ ಆಗ್ತಾ ಇವನು ಹೊರಗಿರೋಂಥ ನೆಗೆಟಿವ್ ಎಲ್ಲ ಈಚೆಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಅವ್ರಿಗೆ ಪತ್ತೆ ಆಯಿತು, ಪತ್ತೆ ಆಗಿದ್ದು. ಅದಕ್ಕೆ ಕ್ಲಿಯರ್ ಆದಮೇಲೆ ಇವನಿಗೆ ಒಳ್ಳೇದಾಗೋದು. ಸೊ ಇದು ಇವನಿಗೂ ಆಗಬೇಕು, ಬಟ್ ಮನೆಗೂ ಆಗಬೇಕು, ಎಲ್ಲಗೂ ಒಳ್ಳೇದಾಗಬೇಕು. ವೀಕ್ಷಕರೇ, ತುಂಬ ವಿಚಿತ್ರ ಕೇಸುಗಳು. ಯಾಕಂದರೆ ರೆಗ್ಯುಲರ್ ಆಗಿ ನಮಗೆ ಇದು ಈ ಥರದ್ದೇ ಕೇಸು, ಈ ಥರದ್ದೇ ಒಂದು ಸಮಸ್ಯೆ ಅಂತ ಹೇಳೋದಕ್ಕೆ ಆಗಲ್ಲ. ಆ ಥರದ ವಿಚಿತ್ರವಾದ ಕೇಸುಗಳು ಒಂದೊಂದಾಗಿ ಒಂದೊಂದಾಗಿ ಪತ್ತೆ ಆಗ್ತಾನೆ ಇದ್ದಾವೆ. ನಾವು ಕೂಡ ಕೇಳಿಲ್ಲ, ನಾವು ನೋಡಿಲ್ಲ. ಹೊಸ ಕೇಸುಗಳು ಈ ಥರ ಬಂದಾಗ ಅವುಗಳನ್ನ ಸೊ ನಿಮ್ಮ ಮುಂದೆ ನಾವು ತೋರಿಸೋಣ ಬಂದಿದ್ದೀವಿ. ಸಾಕಷ್ಟು ಇದಕ್ಕೆ ಮೊದಲು ತೋರಿಸಿದ್ದೀವಿ. ಸೊ ಇದು ಒಂದು ವಿಚಿತ್ರವಾದ ಕೇಸು. ಸೊ ಈ ಥರನೂ ಸಮಸ್ಯೆಗಳು ಮನುಷ್ಯನ ಕಾಡ್ತಾ ಇದ್ದಾವೆ ಅಂತ ಒಂದು ಪತ್ತೆ ಆಗಿದೆ. ಸೊ ಅವುಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀವಿ. ಸೊ ಇದೇ ಥರ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷರೇ. ನಮಸ್ಕಾರ. ನಮಸ್ಕಾರ.